ಇಡೀ ರಾಜ್ಯದ ಕೇಳ್ಯಾರ ಸಿದ್ದೇಶನ ಪ್ರತಿ ಒಂದು ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಜಂಟಿ ಸರ್ವೆ ಮಾಡಿ ಉತ್ತರ ಕರ್ನಾಟಕದಲ್ಲಿ ಭತ್ತ ಮೆಕ್ಕೆಜೋಳ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಭತ್ತ ತರಕಾರಿ ಎಲ್ಲ ಪೈರುಗಳು ಇವತ್ತು ನೆಲಕಚ್ಚಿ ಮೊಳಕೆ ಒಡೆದು ನಾಶ ಆಗಿದೆ ಇದರ ಡಿಟೇಲ್ ಸರ್ವೆಯನ್ನು ಮಾಡಕ್ಕೆ ಹೇಳಿದ್ದೇವೆ ಸಾಮಾನ್ಯವಾಗಿ ಡಿಟೇಲ್ ಸರ್ವೆ ಮಾಡೋದು ಲೇಟ್ ಆಗುತ್ತೆ ಸರ್ವೆ ಆದ ಮೇಲೆ 2 ತಿಂಗಳು 3 ತಿಂಗಳು ಕಂಪನ್ಸೇಷನ್ ಕೊಡ್ತಾ ಇದ್ದರು ಹಿಂದೆಲ್ಲ ಈಗ ನಾನು ಒಂದು ಕ್ಲಿಯರ್ ಕಟ್ ಸೂಚನೆ ಕೊಟ್ಟಿದ್ದೇನೆ ಮತ್ತು ನಿನ್ನೆ ಹಣಕಾಸಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ನಮ್ಮ ಈ ಸರ್ವೆ ದಿನನಿತ್ಯ ಏನೇನು ಬರ್ತದೆ ಎಷ್ಟೆಷ್ಟು ಸರ್ವೆ ಆಗುತ್ತೆ ಅದಕ್ಕೆ ಕೂಡಲೇ ಅದನ್ನು ನಮ್ಮ ಪರಿಹಾರ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣವೇ ಕೂಡಲೇ ಪರಿಹಾರ 24 ಗಂಟೆಯಲ್ಲಿ ಒದಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಆ ಪ್ರಕಾರ ಅವರು ಹೆಂಗೆಂಗೆ ಸರ್ವೆ ಬರ್ತದೆ ಹಂಗೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಕಾಂಪ್ರಹೆನ್ಸಿವ್ ಆಗಿ ಎಲ್ಲ ಕಡೆ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೇಂದ್ರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ದಾವಣಗೆರೆ ಜಿಲ್ಲೆಯಲ್ಲಿ ಕೃಷಿ ಬೆಳೆ ಈ ಐಸೈಟ್ ಸರ್ವೆ ಅಂತ ಮಾಡ್ತಾರೆ ಈ ಐಸೈಟ್ ಸರ್ವೆಯಲ್ಲಿ 9800 ಹೆಕ್ಟೇರ್ ಪ್ರದೇಶ ಕೃಷಿ ಬೆಳೆ 2147 ಹೆಕ್ಟರ್ ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ ಇದರ ಬಗ್ಗೆನೂ ಡಿಟೇಲ್ ಸರ್ವೆ ಮಾಡಕ್ಕೆ ಈಗ ಸರ್ಕಾರ ವಜೆ ಮಾಡ್ರಿ ಅಂತ ಹೇಳಿ ವಿಪಕ್ಷಗಳು ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಸರ್ ಕಮಿಷನ್ ಸರ್ಕಾರ 40% ಹಾಸ್ಯಾಸ್ಪದವಾಗಿರುವಂತ ಒಂದು ಮನವಿ ಈ ಕಾಂಟ್ರಾಕ್ಟರ್ ಯಾವ ಅವಧಿಯಲ್ಲಿ ಅವರ ಅನುಭವ ಆಗಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿರುವಂಥ ಪರ್ಸೆಂಟೇಜ್ ಅನುಭವವನ್ನು ಪತ್ರದಲ್ಲಿ ಬರೆದಿದ್ದಾರೆ ಏನಾದರೂ ಪರ್ಸೆಂಟೇಜ್ ಜನಕರು ಯಾರಾದರೂ ಇದ್ದರೆ ಕಾಂಗ್ರೆಸ್ನವರು ಅದು ಪ್ರತಿ ಬಾರಿ ಬಂದಾಗ ಹೆಚ್ಚು ಮಾಡ್ಕೊಂಡು ಬಂದಿರುವಂಥದ್ದು ಇಬ್ಬ ಕಾಂಗ್ರೆಸ್ ನಾಯಕರು ಪಿಸಿ ಮಾತಿನಲ್ಲಿ ಮಾತಾಡಿರುವಂಥದ್ದು ವಿಡಿಯೋನ ತಾವೇ ಚಿತ್ರೀಕರಣ ಮಾಡಿದ್ದೀನಿ ಹೀಗಾಗಿ ಅವರೇ ಇದನ್ನು ಪ್ರಾರಂಭ ಮಾಡಿದ್ರು ಅವರೇ ಮನವಿ ಕೊಡ್ತಾರಂತ ಇಡೀ ಜಗತ್ತಿಗೆ ಗೊತ್ತಿದೆ ಎಲ್ಲ ಕಾಂಟ್ರಾಕ್ಟ್ರು ಗೊತ್ತಿದೆ ಹೀಗಾಗಿ ಒಂದು ಹಾಸ್ಯಾಸ್ಪದ ಆದರೆ ನನ್ನ ದೃಷ್ಟಿ ಆದಲ್ಲ ಆ ಒಂದು ಪತ್ರದಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ ಯಾವುದೇ ಪರ್ಟಿಕ್ಯುಲರ್ ಕಾಮಗಾರಿ ಬಗ್ಗೆನೂ ಇಲ್ಲ ಯಾವ ಇಲಾಖೆ ಬಗ್ಗೆನೂ ಇಲ್ಲ ಭಾಳ ಜನರಲ್ ಆಗಿ ಪತ್ರ ಬರೆದಿದ್ದಾರೆ ಆದರೂ ಕೂಡ ಸಮಗ್ರವಾಗಿ ಯಾವ ಇಲಾಖೆ ಹೇಳಿದರೆ ಅಲ್ಲಲ್ಲಿ ಅವರು ತನಿಖೆ ಮಾಡಕ್ಕೆ ಹೇಳಿದ್ದಾರೆ ಕಾಂಗ್ರೆಸ್ ಮಿತ್ರರು ಭಾಳಷ್ಟು ಆಸಕ್ತಿ ವಹಿಸಿದ್ದರಿಂದ ಕಾಂಗ್ರೆಸ್ ಕಾಲದಲ್ಲಿ ಏನು ಟೆಂಡರ್ ಆಗಿದ್ದಾವೆ ಅವುಗಳನ್ನು ಕೂಡ ಈ ತನಿಖೆಗೆ ಸೇರಿಸಬೇಕು ಅಂತ ಹೇಳಿ ನಾನು ಇವತ್ತು ನನ್ನ ವಿಷಯ ಪೂರ್ತಿ ಹೇಳಿ ಕಾಂಗ್ರೆಸ್ ಅವಧಿಯಲ್ಲಿ ನಡೆದಂತ ಟೆಂಡರ್ ಕಾಮಗಾರಿಗಳ ಬಗ್ಗೆನೂ ಕೂಡ ತನಿಖೆ ಒಳಪಡಿಸ್ತೇವೆ ಸರ್ ಇನ್ನೊಂದು ಎಸಿಬಿ ದಾಳಿ ಒಂದು ಎಸಿಬಿಗಳಿಗೆ ಮುಕ್ತವಾದಂತ ಸ್ವಾತಂತ್ರ್ಯ ಕೊಟ್ಟಿದ್ರಿಂದ ಈ ದೊಡ್ಡ ಪ್ರಮಾಣದ ದಾಳಿ ಆಗಿದೆ ಇದರಿಂದ ಭ್ರಷ್ಟರೆಲ್ಲ ಬಯಲುಕೊಳ್ತಾರೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತೇವೆ ಇದು ನಮ್ಮ ಉದ್ದೇಶ ನಾನು ಆಗಲೇ ಹೇಳಿದ್ದೇನೆ ಇದೊಂದು ವ್ಯವಸ್ಥೆಯನ್ನು ಶುದ್ಧೀಕರಣ ಮಾಡಬೇಕು ಅಂತ ಶುದ್ಧೀಕರಣ ಈ ಎಸಿಬಿ ದಾಳಿ ಮುಖಾಂತರ ಪ್ರಾರಂಭ ಆಗಿದೆ.